ಸ್ವಾತಂತ್ರ್ಯ ಪೂರ್ವದ ಪತ್ರಿಕೆಗಳಿಗೂ ಇವತ್ತಿನ ಪತ್ರಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ವಿದ್ದಲ್ಲಿ ಪತ್ರಿಕಾವೃತ್ತಿ ತುಂಬ ಚೆನ್ನಾದ ರೀತಿಯಲ್ಲಿ ಬೆಳೆದೂ ಇದೆ, ಇನ್ನೊಂದು ರೀತಿಯಲ್ಲಿ ಅದು ಸ್ವಲ್ಪ ದಾರಿ ತಪ್ಪಿದ ಸಂದರ್ಭವೂ ಇದೆ. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಇದ್ದದ್ದು ಒಂದೇ ಗುರಿ, ಬ್ರಿಟಿಷರನ್ನು ಈ ದೇಶದಿಂದ ಹೊರಗಟ್ಟಬೇಕು, ನಮ್ಮ ರಾಜ್ಯವನ್ನು ನಾವು ಆಳೋ ಹಾಗಾಗಬೇಕು, ಇದು ನಮ್ಮ ದೃಷ್ಟಿ ಇದ್ದದ್ದು. ಅದಕ್ಕಾಗಿ ಪತ್ರಿಕೆಗಳೆಲ್ಲವೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ವು. ಆಗ ವೆರ್ನಾಕ್ಯುಲರ್ ಪ್ರೆಸ್ ವಿರೋಧವಾಗಿ ಶಾಸನವನ್ನು ತರತಕ್ಕಂಥ ಪ್ರಯತ್ನಗಳು ಅಖಿಲ ಭಾರತದಲ್ಲಿ ನಡೀತು, ಇಲ್ಲಿ ನಮ್ಮ ಸಂಸ್ಥಾನದಲ್ಲೂ ನಡೀತು. ಆಗಿನ ಪತ್ರಿಕೆಗಳಿಗೂ ಈಗಿನಿಗೂ ವ್ಯತ್ಯಾಸ ಏನು ಅಂತಂದರೆ, ಆಗ ಬಹಳ ಸಾಮಾನ್ಯ ಜನ ಅವರು ಪತ್ರಿಕೆಗಳನ್ನು ಆರಂಭ ಮಾಡಿದರು. ಈಗ ಎಲ್ಲ ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ರಾಜಕೀಯ ಮುತ್ಸದ್ದಿಗಳು ಇವರುಗಳೆಲ್ಲ ಪತ್ರಿಕೆಗಳನ್ನು ತಮ್ಮದಾಗಿ ಮಾಡಿಕೊಳ್ತಕ್ಕಂಥ ಏರ್ಪಾಡನ್ನ ಈಗ ಮಾಡಿದ್ದಾರೆ. ಸುದ್ದಿ ಮಾಧ್ಯಮಗಳನ್ನು ಕೂಡ ಹಾಗೆ ಮಾಡಿದ್ದಾರೆ. ಆಗ ಸುದ್ದಿ ಮಾಧ್ಯಮಗಳು ಇರಲಿಲ್ಲ. ಆವಾಗ ನಮಗೆ ಇವರು ಏನು ಮಾಡ್ತಾಯಿದ್ರು ಅಂತಂದರೆ, ಎಲ್ಲ ಸಣ್ಣ ಪತ್ರಿಕೆಗಳೆಲ್ಲ ಇತ್ತು, ಸಣ್ಣ ಪತ್ರಿಕೆಗಳೇ ಜಾಸ್ತಿ ಇದ್ದಿದ್ದು. ದೊಡ್ಡ ಪತ್ರಿಕೆಗಳು ಅಂದರೆ ಅದು ಹಿಂದೂ ಇರಬಹುದು, ಇಂಡಿಯನ್ ಎಕ್ಸ್ಪ್ರೆಸ್ ಆಮೇಲೆ ಬಂತು, ಟೈಮ್ಸ್ ಆಫ್ ಇಂಡಿಯಾ, ಈ ಥರ ದೊಡ್ಡ ದೊಡ್ಡ ಪತ್ರಿಕೆಗಳು ಅವು ಇದ್ವು. ಸಣ್ಣ ಪತ್ರಿಕೆಗಳ ಪಾತ್ರ ತುಂಬ ಪ್ರಭಾವಯುತವಾಗಿ ನಡೀತು. ನಮ್ಮ ಕರ್ನಾಟಕದಲ್ಲೇ ತಗೊಳ್ಬೇಕಾದ್ರೆ ಮೊದಲು ಸಂಯುಕ್ತ ಕರ್ನಾಟಕ ಪತ್ರಿಕೆ ಇದೆಯಲ್ಲ, ಅದು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತು. ತುಂಬ ಅವರಿಗೆ ಸಬ್ಸ್ಕ್ರೈಬರ್ಸ್ ತುಂಬ ಇದ್ದರು. ಅವರು ಹಿಂದೂ ಪತ್ರಿಕೆಯಷ್ಟು ಪ್ರಚಾರವಾಗ್ತಾಯಿತ್ತು, ಅಷ್ಟು ಪ್ರಸಿದ್ಧವಾಗಿತ್ತು ಪತ್ರಿಕೆ. ಪತ್ರಿಕೆಗಳನ್ನು ಹಳ್ಳಿಗಳಿಗೆ ತರಿಸ್ಕೊಳ್ತಾ ಇದ್ದರು. ಈ ಕಾಂಗ್ರೆಸ್ಸಿನಲ್ಲಿ ಏನು ನಡೆಯಿತು, ಯಾರು ಅರೆಸ್ಟ್ ಆಯಿತು, ಏನಾಯಿತು, ಈ ವಿಚಾರಗಳನ್ನೆಲ್ಲ ದಿನ ಕೊಡ್ತಾಯಿದ್ರು. ಲಾಠಿ ಚಾರ್ಜ್ ಎಲ್ಲ ಆಯಿತು, ಯಾರು ಕೊಲೆ ಆಯಿತು, ಯಾರನ್ನ ಗಲಿಗೇರಿಸಿದರು, ಎಲ್ಲ ಸುದ್ದಿಗಳನ್ನು ಆ ಪತ್ರಿಕೆಗಳು ಕೊಡ್ತಾಯಿದ್ವು. ಕೊಡ್ತಾ ಇದ್ದಾಗ ಹಳ್ಳಿನಲ್ಲಿ ಅನೇಕರಿಗೆ ಅವಿದ್ಯಾವಂತರಾಗಿದ್ದರು, ಓದಿರಲಿಲ್ಲ, ಆದರೂ ಕೂಡ ಅವರೆಲ್ಲ ಕೂತ್ಕೊಂಡು ಅಲ್ಲಿ ಹಳ್ಳಿ ಕಟ್ಟೆನ ಅಲ್ಲಿ ಕೂತ್ಕೊಂಡು ಯಾರೋ ಒಬ್ಬ ಓದೋರನ್ನ ಕರ್ಕೊಂಡು ಬಂದು ಆ ಊರಿನಲ್ಲಿರೋರು ಅವ್ರ ಕೈಯಲ್ಲಿ ಪತ್ರಿಕೆಯನ್ನು ಓದಿಸೋದು, ತಾವು ಅದನ್ನು ಕೇಳೋದು, ಅದರಿಂದ ಪ್ರಭಾವಿತರಾಗೋದು. ಹೀಗೆ ಆ ಪತ್ರಿಕೆ ಇದು ಅನಕ್ಷರಸ್ಥಿಗೂ ಕೂಡ ರಾಷ್ಟ್ರೀಯತೆಯ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಅದು ಹೆಚ್ಚಿನ ಸಹಕಾರಿಯಾಯಿತು. ಆ ಮುಖಾಂತರವಾಗಿ ಬಹಳ ಅರೆಸ್ಟ್ಗಳು ಎಲ್ಲನೂ ಆಯಿತು. ಅನೇಕರು ಕಾಂಗ್ರೆಸ್ ಚಳವಳಿಗಳಲ್ಲಿ ಕೂಡಿಕೊಳ್ತಕ್ಕಂಥ ವ್ಯವಸ್ಥೆ, ಹಳ್ಳಿ ಹಳ್ಳಿಯಲ್ಲೂ ಕೂಡ ಅದು ವ್ಯವಸ್ಥೆ ನಡೀತು. ಹೀಗೆ ಆ ಪತ್ರಿಕೆ ಸಾಮಾನ್ಯ ಜನರನ್ನು ಮುಟ್ಟತಕ್ಕಂಥದ್ದು, ಅವರಿಗೆ ಸ್ವಾತಂತ್ರ್ಯದ ಬಗ್ಗೆ ತಿಳುವಳಿಕೆ ಕಲ್ಪನೆ ಕೊಡ್ತಕ್ಕದ್ದು, ಮತ್ತು ಅವರು ಕಾರ್ಯೋನ್ಮುಖರಾಗುವ ಹಾಗೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕುವ ಹಾಗೆ ಮಾಡತಕ್ಕ ಕೆಲಸ ಕೂಡ ಅದು ಮಾಡ್ತಾಯಿತ್ತು. ಅದೇ ರೀತಿ ವಿಶ್ವಕರ್ನಾಟಕ ಪತ್ರಿಕೆ ಮೈಸೂರು ಸಂಸ್ಥಾನದಲ್ಲಿ ಇತ್ತು. ತಿರುಮಲೆ ತಾತಾಚಾರ್ಯ ಶರ್ಮರು ಅದರ ಅಧ್ಯಕ್ಷರಾಗಿದ್ದರು, ಅದರ ಸಂಪಾದಕರಾಗಿದ್ದರು. ಅವರು ಬಡತನದಲ್ಲಿದ್ದರು, ಆದರೂ ಕೂಡ ಅವರ ಹೆಂಡತಿಯ ಒಡವೆಗಳನ್ನು ಮಾಡಿ ಕೂಡ ಅವರು ಪತ್ರಿಕೆಯನ್ನು ನಡೆಸಬೇಕಾಗಿತ್ತು. ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆಯನ್ನು ನಿಲ್ಲಿಸಿದ್ದುಂಟು, ಪತ್ರಿಕೆಗೆ ದಂಡ ಹಾಕಿದ್ದುಂಟು. ಈ ರೀತಿಯೆಲ್ಲ ಸರ್ಕಾರ ಮಧ್ಯೆ ಪ್ರವೇಶಿಸ್ತಾ ಇತ್ತು. ಆಗ ಪತ್ರಿಕೆ ನಿಂತೇ ಹೋಗುತ್ತೆ ಅಂತಕ್ಕಂಥ ಒಂದು ಭಾವನೆ ಬಂದಾಗ ಗ್ರಾಹಕರಾದವರು, ಓದ್ತಾ ಇದ್ದವರು, ಇಂಥ ಒಳ್ಳೆ ಪತ್ರಿಕೆ, ಇಂಥ ಒಳ್ಳೆ ಕನ್ನಡದ ಪತ್ರಿಕೆ, ಇದು ನಿಂತು ಹೋಗೋದು ಅಂದರೆ ಸರಿಯಲ್ಲ ಅಂತ ಹೇಳಿ ಅವರೇ ಎಲ್ಲ ಹಣ ಸಂಗ್ರಹ ಮಾಡಿ ಅವರು ಇವರಿಗೆ ಕಳಿಸ್ಕೊಟ್ಟು ದಂಡ ಹಾಕಿದಾರ ಅದನ್ನು ಕೊಡಿ, ಪತ್ರಿಕೆಯನ್ನು ಯಾವುದೇ ಕಾರಣಕ್ಕಿಂತ ನಿಲ್ಲಿಸಬೇಡಿ ಅಂತಕ್ಕಂಥ ಮನವಿ ಪತ್ರ ಕೂಡ ಬರ್ತಾಯಿತ್ತು. ಹೀಗೆ ಪತ್ರಿಕೆಗಳು ಅಷ್ಟು ಪ್ರಖರವಾಗಿದ್ದವು,
ಅವುಗಳ ಓದುಗರು ಕೂಡ ಅಷ್ಟೇ ಮಟ್ಟಿಗೆ ದೇಶಭಕ್ತಿ ಉಳ್ಳವರಾಗಿ ಮತ್ತು ಸಮಾಜ ಸೇವಕರಾಗಿ ಹಾಗೆ ಪರಿವರ್ತನೆ ಆದಂಥ ಸಂದರ್ಭಗಳು ಉಂಟು. ಹೀಗೆ ಪತ್ರಿಕೆಗಳು ಅನೇಕ ಪತ್ರಿಕೆಗಳು ವೀರಕೇಸರಿ ಅಂತ ಹೇಳಿ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಅವರು ಆರಂಭ ಮಾಡಿದ ಪತ್ರಿಕೆ ಇತ್ತು. ಶ್ರೀ ಅಶ್ವತ್ಥನಾರಾಯಣ ಅಂತ ಹೇಳಿ ಅವರು ಆರಂಭ ಮಾಡಿದ ಪತ್ರಿಕೆ ಇತ್ತು. ಇಂಥ ಪತ್ರಿಕೆಗಳಿತ್ತು. ವಿರೋಧ ಪಕ್ಷದ ಪತ್ರಿಕೆಗಳು ಇತ್ತು. ಶ್ರೀಕಂಠಯ್ಯ ಅನ್ನೋರು ಅವರು ವಿರೋಧ ಪಕ್ಷದ ಪತ್ರಿಕೆಯನ್ನು ಕೂಡ ಅವರು ಮಾಡ್ತಾಯಿದ್ರು. ಅದು ಕಾಂಗ್ರೆಸ್ಸಿನ ಮತ್ತು ದೇಶದ ಪ್ರಗತಿಯ ಬಗ್ಗೆ ಅವರು ವಿರೋಧವಾಗಿ ಲೇಖನಗಳನ್ನು ಬರೆಯೋದು ಮಾಡೋದು ಇದೆಲ್ಲ ಅವರು ಮಾಡ್ತಾಯಿದ್ರು. ಅಂಥ ಪತ್ರಿಕೆಗಳು ಒಂದೊಂದು ಇದ್ದರೂ ಕೂಡ ಜನರ ಮನಸ್ಸೆಲ್ಲ ಈ ಸ್ವಾತಂತ್ರ್ಯದ ಕಡೆಗೆ ಮತ್ತು ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿತಕ್ಕಂಥ ಈ ಪತ್ರಿಕೆಗಳ ಕಡೆಗೆ, ಈ ರಾಷ್ಟ್ರೀಯ ಪತ್ರಿಕೆಗಳ ಕಡೆಗೆ ಇರ್ತಿತ್ತು. ಆದ್ದರಿಂದ ಅದಕ್ಕೆ ಏನು ಬೆಲೆ ಬರ್ತಿರಲಿಲ್ಲ ವಿರೋಧ ಪಕ್ಷದ ಪತ್ರಿಕೆಗಳಿಗೆ. ಇವುಗಳನ್ನು ತುಂಬ ಮೆಚ್ಚಿಕೊಂಡು ಜನ ಅದನ್ನು ಓದ್ಕೊಳ್ತಾ ಇದ್ದರು. ಅಸೆಂಬ್ಲಿಯಲ್ಲಿ ಆಗೆಲ್ಲ ನಾಮಿನೇಟೆಡ್ ಸದಸ್ಯರು ಇದ್ದದ್ದು, ನಾಮಿನೇಟೆಡ್ ಸದಸ್ಯರು ಮಾತೇ ಆಡ್ತಿರಲಿಲ್ಲ. ಮಾತಾಡ್ತಿದ್ದವರು ಹೊಸಕೊಪ್ಪ ಕೃಷ್ಣರಾಯರು, ಕಳಸದ ಕೃಷ್ಣರಾಯರು, ನಮ್ಮ ವೆಂಕಟಕೃಷ್ಣಯ್ಯನವರು, ಇವರು ಮೂರೇ ಜನ ಮಾತನಾಡೋರು. ಈ ಮೂರು ಜನ ಮಾತನಾಡೋರು, ಮಿಕ್ಕವ್ರು ಯಾರೂ ಮಾತಾಡ್ತಾ ಇರಲಿಲ್ಲ. ಈಗ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಬಾಯಿ ತೆಗೆದ್ರೆ ಮುಚ್ಚೋದೇ ಇಲ್ಲ, ಅಷ್ಟು ದೂರ ಬೆಳೆದಿದ್ದೇವೆ. ಆಗ ಹಾಗಿತ್ತು. ನಮ್ಮ ಪತ್ರಿಕೆಗಳ ಇವುಗಳಿಗೆ ಇವುಗಳ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೋಸ್ಕರ ನಾವೆಲ್ಲ ಸಂಘಟನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಪಿ ಆರ್ ರಾಮಯ್ಯನವರು ಮತ್ತು ತಾತಾಚಾರ್ಯ ಶರ್ಮರು ಒಂದು ಮೈಸೂರು ಸಂಸ್ಥಾನದ ಒಂದು ಪತ್ರಕರ್ತರ ಸಂಘ ಮಾಡಬೇಕು ಅಂತ ಮೊದಲು ತೀರ್ಮಾನ ಮಾಡಿದರು. ಅವರು ಡಿ ವಿ ಗುಂಡಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಇವರು ಟಿ ಟಿ ಶರ್ಮರು ಕಾರ್ಯದರ್ಶಿಯಾಗಿ ಒಂದು ವರ್ಷ ಕೆಲಸ ಮಾಡಿದರು. ಅದಾದಮೇಲೆ ಸರ್ ವೆಂಕಟಕೃಷ್ಣಯ್ಯನವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅವ್ರನ್ನ ಇದ್ದರು. ಹೀಗೆ ಈ ಸಂಘ ಆರಂಭ ಆಯಿತು. ಸಂಘದಲ್ಲಿ ರಾಜಕೀಯವಾದ ವಿಚಾರ ಮಾಡತಕ್ಕದ್ದು ಜಾಸ್ತಿ ಇತ್ತು. ಯಾಕೆಂದರೆ ರಾಜಕೀಯದಲ್ಲಿ ಏನೇನು ಬೆಳವಣಿಗೆಗಳಾಗ್ತದೆ ಅದೆಲ್ಲವೂ ಕೂಡ ಹೇಗೆ ಜನರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಆ ಸಂಸ್ಥೆ ಮಾಡ್ತಾ ಬಂತು. ಆ ಸಂಸ್ಥೆ ಬಹಳ ಕಾಲ ಕೆಲಸ ಮಾಡಿತು. ನಾನು ಕೂಡ ಆ ಸಮಿತಿ ಮೈಸೂರು ಸಂಸ್ಥಾನದ ರಾಜಕೀಯ ವೃತ್ತಪತ್ರಿಕಾ ಸಂಘ ಅದರ ಅಧ್ಯಕ್ಷನಾಗಿ ನಾನು ಕೂಡ ಒಂದು ಅವಧಿಯಲ್ಲಿ ಇದ್ದೆ. ಆಗ ನಾನು ಪೌರವಾಣಿ ಅಂತ ಪತ್ರಿಕೆಯನ್ನು ನಡೆಸ್ತಾ ಇದ್ದೆ. ನಾವು ಒಂದು ಕಾಂಗ್ರೆಸ್ಸಲ್ಲಿ ಯುವಕರೆಲ್ಲ ನಾವು ಕೂಡಿಕೊಂಡು ನಾವು ಒಂದು ಜಿಂಜರ್ ಗ್ರೂಪ್ ಅಂತ ಮಾಡಿಕೊಂಡಿದ್ವು. ಚಳವಳಿಯನ್ನು ಆದಷ್ಟು ಬೇಗ ಮಾಡಬೇಕು, ಆದಷ್ಟು ಬೇಗ ನಾವು ಜವಾಬ್ದಾರಿ ಸರ್ಕಾರವನ್ನು ಪಡೆಯಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಸಂಘಟನೆ ಮಾಡಿಕೊಂಡಿದ್ವು. ಆ ಪತ್ರಿಕೆಯ ಹೆಸರು ಪೌರವಾಣಿ ಅಂತ. ಅದು ಮೂರು ಕಾಸಿನ ಪತ್ರಿಕೆ, ನಾಲ್ಕು ಪುಟ ಕೊಡ್ತಾ ಇದ್ದಂಥದ್ದು. ಆ ಪತ್ರಿಕೆಗೆ ಸಂಪಾದಕರಾಗಿದ್ದವರು ಭದ್ರಣ್ಣ ಅಂತ ಹೇಳಿ. ಆ ಭದ್ರಣ್ಣನವರು ದೊಡ್ಡಬಳ್ಳಾಪುರದವರು, ರುಮಾಲೆ ಭದ್ರಣ್ಣ ಅಂತ, ರುಮಾಲೆ ಫ್ಯಾಮಿಲಿಯವರು. ಅವರು ನಡೆಸ್ತಾ ಇದ್ದರು. ಒಳ್ಳೆ ಅಗ್ರಲೇಖನಗಳು ಬಹಳ ಪ್ರಖರವಾಗಿ ಬರ್ತಾ ಇದ್ವು. ತುಂಬ ಪ್ರಚಾರದಲ್ಲಿದ್ದಂಥ ಪತ್ರಿಕೆಯಾಗಿತ್ತು. ಸಣ್ಣ ಪತ್ರಿಕೆಯಾದರೂ ಕೂಡ ರಾಯ್ಟರ್, ಪಿ ಟಿ ಐ ಈ ಸುದ್ದಿಯನ್ನೆಲ್ಲ ಕೊಟ್ಟು ಅದ್ರ ಜೊತೆಗೆ ಖಾರವಾದಂಥ ಲೇಖನಗಳನ್ನು, ಅಗ್ರಲೇಖನಗಳನ್ನು ಬರೀತಕ್ಕಂಥ ಪತ್ರಿಕೆ ಆಗಿತ್ತು. ಮೈಸೂರು ಚಲೋ ಸತ್ಯಾಗ್ರಹ 1947 ಆಯಿತು. ಆ 1947 ಇದು ಆರಂಭ ಆಗಿತ್ತು. ಆದ್ದರಿಂದ ಆ ಪತ್ರಿಕೆ ಈ ಮೈಸೂರು ಚಲೋ ಸತ್ಯಾಗ್ರಹಕ್ಕೆ ಇದು ಉಪಯೋಗ ಮಾಡಬೇಕು ಪತ್ರಿಕೆಯನ್ನು ಅಂತ ಹೇಳಿ ನಾವು ವಿಚಾರ ಮಾಡಿ ಲೇಖನಗಳನ್ನು ಮತ್ತೊಂದನ್ನು ಎಲ್ಲ ಸಿದ್ಧ ಮಾಡಿದ್ವಿ. ನಾವು ಟಿ ಟಿ ಶರ್ಮರವರಿಗೆ ಹೇಳಿ ಒಂದು 10 ಲೇಖನಗಳನ್ನು ಬರೆಸಿ ಈ ಲೇಖನಗಳನ್ನು ನಮ್ಮ ಪತ್ರಿಕೆಯಲ್ಲಿ ಹಾಕಿಸ್ಬೇಕು ಅಂತ ಅವರಿಗೆ ತಿಳಿಸಿದ್ವು. 10 ಲೇಖನಗಳು ಅವರು ಕೊಟ್ಟರು. ಅವುಗಳನ್ನೆಲ್ಲ 8 ಲೇಖನಗಳನ್ನು ಹಾಕಿದ್ವು. ಅದು ಜನದಲ್ಲಿ ತುಂಬ ಉತ್ಸಾಹವನ್ನು ಉಂಟು ಮಾಡಿತು. ನಮಗೆ
ಯಾರಿಗೆ ಕಳಿಸ್ಬೇಕು ಪತ್ರಿಕೆ ಏನು, ನಮ್ಮಲ್ಲಿ ಏನು ದಾಖಲೆ ಇರಲಿಲ್ಲ. ಯಾರೋ ತಿಳಿದವರು ಕೆಲವರಿಗೆ ಹಾಗೆ ಅದನ್ನು ಕಳಿಸಿದ ಮೇಲೆ ನಮಗೆ ಮನಿ ಆರ್ಡರು, ಟೆಲಿಗ್ರಾಮ್ ಮನಿ ಆರ್ಡರ್ಗಳು ಬರೋಕ್ಕೆ ಆರಂಭ ಆಯಿತು. 10 ಪತ್ರಿಕೆ ಕಳಿಸಿ, 100 ಪತ್ರಿಕೆ ಕಳಿಸಿ, 50 ಕಳಿಸಿ ಅಂತ ಹೇಳಿ ಬರೋದಕ್ಕೆ ಶುರುವಾಯಿತು. ಸರಿ, ಅದನ್ನು ಪತ್ರಿಕೆಗಳಿಗೆ ಕಳಿಸ್ಕೊಡ್ತಾ ಇದ್ವು. ಬೆಂಗಳೂರಿಗೆ ಒಬ್ಬ ಖಾಸಗಿಯಾಗಿ ದಿನ ಒಬ್ಬ ಸತ್ಯಾಗ್ರಹಿಯನ್ನೇ ಅವನ ಕೈಯಲ್ಲಿ 3,000-4,000 ಪತ್ರಿಕೆ ಕಳಿಸಿ ಅದನ್ನು ಅವನ ಕೈಯಲ್ಲಿ ಅವನೇ ತಗೊಂಡೋಗಿ ನಮ್ಮ ಏಜೆಂಟ್ ಕೈಗೆ ಕೊಡಬೇಕು, ಆ ರೀತಿ ವ್ಯವಸ್ಥೆ ಮಾಡಿದ್ದು. ಒಂದು ಬಸ್ನವರು ಒಂದು ಪರ್ಮಿಟ್ ಕೊಟ್ಟಿದ್ದರು, ಆ ಬಸ್ಸಲ್ಲಿ ಅವನು ಹೋಗಬೇಕು, ಆ ಪತ್ರಿಕೆ ಕೊಟ್ಟುಬಿಟ್ಟು ಅವನು ವಾಪಸ್ ಬರಬೇಕು, ಆ ರೀತಿ ವ್ಯವಸ್ಥೆಯಾಗಿತ್ತು. ಬೆಂಗಳೂರಿನಲ್ಲಿ ಆ ಶಾಮಣ್ಣ ಅಂತ ಹೇಳಿ ನಮ್ಮ ಏಜೆಂಟು, ಅವರು ಪತ್ರಿಕೆಯನ್ನು ವಿತರಣೆ ಮಾಡೋರು, ಮಾರಾಟ ಮಾಡೋರು. ನಾನು ಹೇಳ್ತಾ ಇದ್ದರವರು ಪತ್ರಿಕೆ 3 ಕಾಸಿನ ಪತ್ರಿಕೆಗೆ 8 ಆಣೆ ಕೊಟ್ಟುಕೊಳ್ಳೋರು ಇದ್ದಾರೆ ಅಂತ ಹೇಳಿ ಕೆಲವು ಹುಡುಗರು ಹೋಗಿ ಕೊಡೋರು, ಮಾರಾಟ ಮಾಡ್ತಕ್ಕಂಥವರು 8 ಆಣೆಗೆ ಮಾರಾಟ ಮಾಡಿದ್ದು ಉಂಟು ಅಂತ ಹೇಳ್ತಾ ಇದ್ದರು. 47 ಮೈಸೂರು ಚಲೋ ಚಳವಳಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಕೂಡ ಅದನ್ನು ಪ್ರಕಟಿಸ್ತಾ ಇದ್ದವು. ಅದು ಪತ್ರಿಕೆ ತುಂಬ ತೇಜೋಹಾರಿಯಾಗಿತ್ತು ಮತ್ತು ಅವರ ಜನರಿಗೆ ಅದು ತುಂಬ ಓದುಗರಿಗೆ ತುಂಬ ಅದು ಬಲ ಕೊಡ್ತಾ ಇತ್ತು. ಆ ಪತ್ರಿಕೆ ಬಹಳ ದಿವಸ 38 ದಿವಸ ಆ ಪತ್ರಿಕೆ ಹಾಗೆ ನಡೀತಾ ಇತ್ತು. ಹೀಗೆ ನಮ್ಮ ಪತ್ರಿಕಾ ವ್ಯವಸಾಯ ಹೀಗೆ ಆರಂಭವಾಯಿತು. ನಾನು ಪತ್ರಿಕೆಯಲ್ಲಿ ಸಂಪಾದಕನಾಗ್ತೀನಿ ಅಂತ ನಾನು ನೆನೆಸಿರಲಿಲ್ಲ. ಅದಕ್ಕೆ ಬೇಕಾದಂಥ ಒಂದು ಕ್ವಾಲಿಫಿಕೇಷನ್ ಕೂಡ ನನಗೇನು ಇದ್ದ ಕಾಣಲಿಲ್ಲ. ನಾನು ಬರೀ ಒಂದು BSc ಪಾಸ್ ಮಾಡಿಕೊಂಡಿದ್ದೆ ಅಷ್ಟೇ ಹೊರತು ಜರ್ನಲಿಸಮ್ ಬಗ್ಗೆ ನನಗೆ ಹೆಚ್ಚಾಗಿ ಏನೂ ಗೊತ್ತಿರಲಿಲ್ಲ. ಆದರೂ ಕೂಡ ಆ ಸನ್ನಿವೇಶ ನನ್ನನ್ನು ಒಬ್ಬ ಜರ್ನಲಿಸ್ಟಾಗಿ ಮಾಡಿತು. ಆ ಸನ್ನಿವೇಶ ಜರ್ನಲಿಸಮ್ ಮಾಡಿ ನನಗೆ ನಿಜವಾಗೂ ಒಂದು ಕೀರ್ತಿಯನ್ನು ತೊಗೊಂಡು ಬಂದು ಕೊಡ್ತು. ನಮ್ಮ ಪತ್ರಿಕೆ ಭಾಳ ಪ್ರಸಿದ್ಧವಾಯಿತು. ಸಣ್ಣ ಪತ್ರಿಕೆಯಾದರೂ ಕೂಡ ತುಂಬ ಕೆಲಸ ಮಾಡಿದೆ ಅಂತಕ್ಕಂಥ ಒಂದು ಭಾವನೆ ಮೈಸೂರಿನ ಜನಕ್ಕೆ ಬರೋ ಹಾಗಾಯಿತು. ಹಾಗೆಯೇ ಅನೇಕ ಪತ್ರಿಕೆಗಳು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇತ್ತು. ನಮ್ಮದೇ ಸರ್ಕಾರ ಆದಾಗ ಸರ್ಕಾರದ ಬೋರೆ ಕೋರೆಗಳನ್ನು ತಿದ್ದತಕ್ಕಂಥ ಕೆಲಸ, ಸರ್ಕಾರಕ್ಕೆ ಸಲಹೆ ಮಾಡತಕ್ಕಂಥ ಕೆಲಸ ಮತ್ತು ಜನರನ್ನು ಜನರಿಗೆ ತಿಳುವಳಿಕೆ ಕೊಟ್ಟು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಪತ್ರಿಕೆಗಳು ಬಹಳ ಚೆನ್ನಾಗಿ ಮಾಡಿದವು. ಆ ಕೆಲಸವನ್ನು ಡೆಕ್ಕನ್ ಹೆರಾಲ್ಡ್, ಈ ಪ್ರಜಾವಾಣಿ, ಹಾಗೆಯೇ ಜನವಾಣಿ ಈ ಪತ್ರಿಕೆಗಳು ಮತ್ತು ಕನ್ನಡ ಪ್ರಭಾ ಬಂತು. ಆಮೇಲೆ ಭಾಳ ಲೇಟಾಗಿ ಬಂತು ಕನ್ನಡ ಪ್ರಭಾ. ಇವುಗಳೆಲ್ಲ ಪತ್ರಿಕೆಗಳು ಆ ಕೆಲಸವನ್ನು ಮಾಡ್ತಾ ಬಂದಿವೆ. ಪತ್ರಿಕೆ ಈ ಮಧ್ಯೆ ಹೊಸದಾಗಿ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಪತ್ರಿಕೆಗಳು ಆರಂಭ ಆಗಿಬಿಟ್ವು. ತುಂಬ ಪತ್ರಿಕೆಗಳಾದವು. ಆ ಪತ್ರಿಕೆಗಳಿಗೆ ಅವಾಗ ಯಾವ ಒಂದು ಕಟ್ಟುಪಾಡು ಇದೆ, ಸಂಯಮ ಇಲ್ಲ, ಯಾರೋ ಯಾರ ಕೈಯಲ್ಲೋ ಸೇರೋದು, ಅವರು ಬಾಯಿಗೆ ಬಂದ ಹಾಗೆ ಬರೆಯೋರು, ಅವಾಚ್ಯ ಶಬ್ದಗಳಿಂದ ಬರೆಯೋದು, ಅಧಿಕಾರಿಗಳನ್ನು ಅವಾಚ್ಯ ಶಬ್ದಗಳಿಂದ ಬಯೋದು, ಹಣಕಾಸು ಕೂಡ ಕೆಲವರು ಮಾಡ್ತಾಯಿದ್ರು ಅಂತಕ್ಕಂಥ ಮಾತು ಇದೆ. ಹೀಗಾಗಿ ತುಂಬ ಕೆಟ್ಟ ಪರಿಣಾಮ ಆಯಿತು. ಈ ಸಣ್ಣ ಪತ್ರಿಕೆಗಳು ನಿಜವಾಗಿಯೂ ನಾವು ಸಣ್ಣ ಪತ್ರಿಕೆಗಳು ಮಾಡಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತೊಗೊಂಡು ಬಂದವು. ಆದರೆ ಈ ಸಣ್ಣ ಪತ್ರಿಕೆಗಳು ಈ ದೇಶದ ಸಮಸ್ಯೆಗಳನ್ನೇ ಬಗೆಹರಿಸೋಕ್ಕಾಗದೆ ಏನೋ ಲೋಕಲ್ ಆಗಿರ್ತಕ್ಕಂಥ ಲೋಪದೋಷಗಳನ್ನು ತೊಗೊಂಡು ಅದನ್ನು ಇಟ್ಕೊಂಡು ಅದನ್ನು ದೊಡ್ಡದು ಮಾಡಿ ಅದನ್ನು ಅದು ಹಣ ಕೊಟ್ಟರೆ ಅದನ್ನು ಮುಚ್ಚಿಡ್ತಕ್ಕದ್ದು, ಹಣ ಕೊಡದೇ ಇದ್ದರೆ ಅದನ್ನೇ ಇನ್ನಷ್ಟು ಬರಿತಕ್ಕದ್ದು, ಈ ರೀತಿಯಲ್ಲಾಗಿ ಪತ್ರಿಕಾ ರಂಗಕ್ಕೆ ಕೆಟ್ಟ ಹೆಸರನ್ನು ತರ್ತಕ್ಕಂಥ ಕೆಲಸ ಕೂಡ ಕೆಲವು ಪತ್ರಿಕೆಗಳು ಮಾಡಿವೆ. ಇನ್ನು ಕೆಲವು ಪತ್ರಿಕೆಗಳು ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಈ ರೀತಿಯಲ್ಲಿ ನಮ್ಮ ಪತ್ರಿಕಾ ರಂಗ ಇನ್ನೂ ಕೂಡ ಈ ಸಣ್ಣ ಪತ್ರಿಕೆಗಳು ಏನು ನಾವು ಮಹತ್ತರವಾದ ಕೆಲಸ ಮಾಡಿದವು ಆ ರೀತಿ ಇವರೂ ಕೂಡ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಈ ಪಕ್ಷ ರಾಜಕೀಯ ಏನಿದೆ ಇದನ್ನು ಹತೋಟಿಯಲ್ಲಿಡೋದಕ್ಕೆ ಮತ್ತು ನಮ್ಮ ಸರ್ಕಾರಗಳು ಸರಿಯಾಗಿ ನಡೆಯೋದಕ್ಕೆ ಪ್ರೇರಣೆ ಕೊಡಬೇಕು, ಕೆಲಸ ಮಾಡಬೇಕು. ನಮ್ಮ ದೊಡ್ಡ ಪತ್ರಿಕೆಗಳು ಕೂಡ ಈ ಕೆಲಸ ಮಾಡ್ತಾ ಇಲ್ಲ. ಪತ್ರಿಕೆಗಳು ಎಲ್ಲ ವಿಷಯಗಳನ್ನು ತಕ್ಕೊಂಡು ಕೆಲಸ ಮಾಡಬೇಕು, ಜನರ ಕಷ್ಟಗಳೇನಿದೆ ಅದನ್ನು ತಿಳಿಸಬೇಕು ಮತ್ತು ಏನು ಅಸೆಂಬ್ಲಿ ಪಾರ್ಲಿಮೆಂಟ್ ನಡೀತಿದೆ ಅದನ್ನು ತಿದ್ದಿ ಅದು ಸರಿಯಾದ ರೀತಿ ಕೆಲಸ ಮಾಡೋ ಹಾಗೆ ಹೊಣೆಗಾರಿಕೆಯಿಂದ ಕೆಲಸ ಮಾಡೋ ಹಾಗೆ ಮಾಡಬೇಕು. ಇಷ್ಟೆಲ್ಲ ಕೆಲಸ ಪ್ರಜಾಪ್ರಭುತ್ವ ಹೇಗೆ ನಡೀಬೇಕು ಅನ್ನೋದು ಮಾಡಬೇಕು. ಇವತ್ತು ಈ ಎರಡು ಸರ್ಕಾರಗಳು ಸೇರಿ ಒಂದು ಸಮ್ಮಿಶ್ರ ಸರ್ಕಾರ ಆಗಿದೆ. ಆ ಸರ್ಕಾರ ಹೇಗೆ ನಡೀಬೇಕು, ಅದಕ್ಕೆ ಏನು ಶಿಸ್ತಿರಬೇಕು,
ಈ ವಿಚಾರಗಳನ್ನು ಹೇಳ್ತಕ್ಕಂಥ ಕೆಲಸನ ಪತ್ರಿಕೆಗಳು ಮಾಡಬೇಕು. ಒಂದು ಅದನ್ನು ಮಾಡ್ತಿಲ್ಲ, ತಿಸರೇ ಜಾಸ್ತಿ ಆಗ್ತಿದೆ, ಅವರವರಿಗೆ ಜಗಳ ಆಗ್ತಿದೆ, ಇದು ಬಿಟ್ಟು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ, ಇದು ಛಿದ್ರವಾಗುತ್ತೆ, ಈ ರೀತಿ ಮಾತನಾಡ್ತಾ ಇದ್ದಾರೆ ಹೊರತು ಇದು ಇದು ಒಂದು ಪ್ರಯೋಗ ಚೆನ್ನಾಗಿದೆ, ಈ ಪ್ರಯೋಗ ಚೆನ್ನಾಗಿ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನಡೀಬೇಕು, ಇದಕ್ಕೆ ಸಲಹೆಗಳನ್ನು ಕೊಡಬೇಕು ನಾವು ಅಂತ ಕೊಡ್ತಕ್ಕಂಥ ಕೆಲಸ ಇವತ್ತಿನ ದಿವಸ ಪತ್ರಿಕೆಗಳು ಮಾಡ್ತಾ ಇಲ್ಲ. ಇದು ಭಾಳ ಅನ್ಯಾಯವಾಗಿದೆ. ನಮ್ಮ ಈಗ ದೃಶ್ಯ ಮಾಧ್ಯಮಗಳ ಬೇರೆ ಬಂತು, ಈ ದೃಶ್ಯ ಮಾಧ್ಯಮಗಳಂತೂ ಹೇಳೋ ಹಾಗೆ ಇಲ್ಲ, ಕಾರ್ಪೊರೇಟ್ ಸಂಸ್ಥೆಗಳವರು ಅವರು ನಡೆಸ್ತಾ ಇದ್ದಾರೆ. ಪತ್ರಿಕೆಗಳು ಹೇಗಿರಬೇಕು ಅಂದರೆ ಥರ್ಮಾಮೀಟ್ರ್ ಇದ್ದಾಗಿರಬೇಕು, ಥರ್ಮಾಮೀಟ್ರಿಗೆ ಜ್ವರ ಬರಬಾರ್ದು. ಥರ್ಮಾಮೀಟ್ರಿಗೆ ಜ್ವರ ಬಂದರೆ ಅದು ಇನ್ನೊಬ್ಬರ ಜ್ವರ ಹಾಕ್ಕೊಂಡು ಹಿಡಿತದೆ. ಈಗ ಎಲ್ಲ ಥರ್ಮಾಮೀಟ್ರ್ಗಳು ಜ್ವರ ಬಂದುಬಿಟ್ಟಿದೆ. ನಮ್ಮ ಮಾಧ್ಯಮಗಳು ಏನಿವೆ, ಎಲ್ಲ ಮಾಧ್ಯಮಗಳಿಗೂ ಕೂಡ ಜ್ವರ ಬಂದಿದೆ. ಯಾವ ಜ್ವರ, ರಾಜಕೀಯ ಜ್ವರ ಬಂದಿದೆ. ಅವರು ಅವರು ಸ್ಥಿಮಿತವಾಗಿಲ್ಲ, ಅವರು ಯಾರಂದ ಅವ್ರ ಬೆನ್ನಟ್ಟಿ ಹೋಗ್ತಾರೆ, ಯಾರಂದ ಅವ್ರನ್ನ ಇದು ಮೇಲೆತ್ತಾರೆ, ಯಾರಂದ್ರೆ ಯಾರನ್ನ ನಿರಪರಾಧಿಗಳನ್ನು ಬಿದಿಗೆಳೆದು ಅವ್ರನ್ನ ಮಾನ ತೆಗಿತಾರೆ. ಈ ಎಲ್ಲ ಕೆಲಸ ಆಗಬಾರ್ದು. ಪತ್ರಿಕಾ ಧರ್ಮ ಇರತಕ್ಕದ್ದು ಈ ಪತ್ರಿಕೆಗಳು ಒಂದು ನಾಲ್ಕನೇ ಅಂಗ ಅಂತ ಹೇಳಿ ಯಾವಾಗ ಹೇಳ್ತಾರೆ ಹಾಗೆ. ನಾವು ಸರ್ಕಾರ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತದೆ ಮಾಡಬೇಕು ಅಂತ ಬೇಕೇ ಪಡ್ತೀವಿ, ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥವ್ರಾಗಬೇಕು. ನಾವು ಆ ಒಂದು ಹೊಣೆಗಾರಿಕೆಯನ್ನು ಹೊತ್ಕೋಬೇಕು. ದೇಶದ ಜನ ಕೆಟ್ಟು ಹೋಗಿದ್ದರೆ ಅದನ್ನು ಸರಿ ಮಾಡಬೇಕು. ಕೋಪಿಂಗ್ ಇದೆ ಡಾರ್ಕ್ ಅಂತ ಹೇಳಿ ಈ ಕತ್ಲೆಯಲ್ಲಿ ಓಡಾಡ್ತಾ ಇದ್ದಾರೆ ನಮ್ಮ ಪತ್ರಕರ್ತರು. ಈ ಕತ್ಲೆ ಮಾರ್ಗ ಬಿಟ್ಟು ಅವರು ಪತ್ರಿಕಾ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಮಜಬೂತು ಮಾಡತಕ್ಕಂಥ ಕೆಲಸ ಮಾಡೋ ಹಾಗಾಗಲಿ ಅಂತ ಹೇಳಿದ್ದೆ. ಅಪೇಕ್ಷೆ ಪಡ್ತೀನಿ.